അത്തം പത്തിന് പൊന്നോണം. ഓണം കേരള രാജ്യದಲ್ಲಿ ആചരിക്കാനാകുന്ന പ്രമുഖ ഹബ്ബവാഗിದೆ. ഓണം ഹബ്ബവെಂದರೆ പ്രപഞ്ചാദ്യന്ത വരുവ ദക്ഷിണ ഭാരതದ ಅದರಲ್ಲೂ കേരളದ ಜನರಿಗೆ ಸುಗ್ಗಿ ಹಬ್ಬ ಇದಾಗಿದೆ. ಈ ದಿನ ಮಲಯಾಳಂ ಸಮುದಾಯದವರು ರಾಜ ಮಹಾಬಲಿಯ ಮರಳುವಿಕೆಯನ್ನು ನೆನೆಯುತ್ತಾರೆ. ಓಣಂ ಹಬ್ಬವನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ 10 ರಿಂದ 18 ದಿನಗಳವರೆಗೆ ಆಚರಿಸಲಾಗುತ್ತದೆ. ಈ ಬಾರಿ ಓಣಂ ಹಬ್ಬವು ಆಗಸ್ಟ್ 22 ರಿಂದ ಆರಂಭವಾಗಿ ಸೆಪ್ಟೆಂಬರ್ 4-5 ಕ್ಕೆ ಮುಕ್ತಾಯಗೊಂಡಿದೆ. ಐಶ್ವರ್ಯ ಸಮೃದ್ಧಿ ಹಬ್ಬವಾದ 9ನೇ ದಿನವನ್ನು ತಿರುವೋಣಂ ಎಂದು ಕರೆಯಲಾಗುತ್ತದೆ. ಈ ಪ್ರಮುಖ ದಿನವನ್ನೇ ಇಂದು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಅನೇಕ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಓಣಂ ಹಬ್ಬದಲ್ಲಿ ಆಚರಿಸಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಮಾವೇಲಿ, ಪೂಕಳಂ, ಓಣಸದ್ಯ. ಇದು ಮನೆಯಲ್ಲಿ ನಡೆಯುವ ಆಚರಣೆಯ ರೀತಿಯಾದರೆ ಸಂಬಂಧಿಕರು ಊರಿನ ಸಮಸ್ತ ಜನರು ಸೇರಿ ಒಂದೆಡೆ ಸೇರಿ ನಡೆಸುವ ಚಟುವಟಿಕೆಗಳು ಪುಲಿಕಳಿ, ತಿರುವಾದಿರಕಳಿ, ತುಂಬಿತುಳ್ಳಲ್, ಓಣತಲ್ಲು, ಅಗ್ಗಜಗ್ಗಾಟ, ಕುಮ್ಮಟ್ಟಿಕಳಿ, ವಳ್ಳಂಕಳಿಯಂತಹ ಮನಮೋಹಕ ಚಟುವಟಿಕೆಗಳಲ್ಲಿ ಸಂತಸದಿಂದ ಭಾಗಿಯಾಗುವ ಓಣಮಬ್ಬ ಮನೆಯಲ್ಲಿರುವ ಹಿರಿಯರೊಂದಿಗೆ ಅವರ ಸವಿಸವಿ ಅನುಭವಗಳನ್ನು ಕೇಳಿ ತಿಳಿದು ಸಂತಸಪಡುವ ನನ್ನಂಥ ಕೋಟ್ಯಾಂತರ ಯುವ ಮನಸ್ಸುಗಳಿಗೆ ಇದಕ್ಕಿಂತ ಖುಷಿ ಕೊಡುವ ಹಬ್ಬ ಇನ್ಯಾವುದಿದೆ? ಆದರೆ ಈ ಬಾರಿ ಚಿಕ್ಕದಾಗಿ ಈ ಹಬ್ಬವನ್ನು ಆಚರಿಸಿದ್ದೇವೆ. ಅದರ ಒಂದು ಚಿಕ್ಕ ವಿಡಿಯೋ ನಿಮಗಾಗಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. Ooh.